ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನ ಒಂದು ಫೋರ್ತ್ ಯೂನಿಟ್ನ ಕಂಟಿನ್ಯೂಡ್ ಪಾರ್ಟ್ ಇದು ಅದನ್ನು ಮುಂದುವರೆದಂಥ ಭಾಗ ಕಂಟಿನ್ಯೂ ಮಾಡೋಣ ಈಗ ಲಾಸ್ಟ್ ಪಾರ್ಟಲ್ಲಿ ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುಯಲ್ ಗಿವಿಂಗ್ ಅನ್ನೋದನ್ನ ವಂದನಾಶಿವ ಅವರು ಹೇಳಿದರು ಅಂದರೆ ಬಯೋಡೈವರ್ಸಿಟಿ ಜೀವಿ ವೈವಿಧ್ಯತೆ ಅಂತಕ್ಕಂಥದ್ದು ನನಗೆ ವಿಪುಲತೆ ಮತ್ತು ಸ್ವಾತಂತ್ರ್ಯದ ಗುರುವು ಹಾಗೆ ಸಹಕಾರಕ್ಕೆ ಗುರುವಾಯ್ತು ಹಾಗೆ ಪರಸ್ಪರ ಕೊಡುಕೊಳ್ಳುವಿಕೆಯನ್ನ ಕಲಿಸ್ತಕ್ಕಂಥ ಗುರುವಾಯಿತು ನನಗೆ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್ ಇಲ್ಲಿ ರೈಟ್ಸ್ ಆಫ್ ನೇಚರ್ ಗ್ಲೋಬಲ್ ಸ್ಟೇಜ್ ಮೇಲೆ ಜಾಗತಿಕ ರಂಗದಲ್ಲಿ ನಿಸರ್ಗದ ಹಕ್ಕು ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ವೆನ್ ನೇಚರ್ ಇಸ್ ಎ ಟೀಚರ್ ವಿ ಕೋ ಕ್ರಿಯೇಟ್ ವಿತ್ ಹರ್ ವಿ ರೆಕಗ್ನೈಸ್ ಹರ್ ಏಜೆನ್ಸಿ ಅಂಡ್ ಹರ್ ರೈಟ್ಸ್ ಅಂದ್ರೆ ನೇಚರ್ ಟೀಚರ್ ಆದಾಗ ನಾವು ಅವಳ ಜೊತೆ ಸಹಕಾರ ಮಾಡ್ತೀವಿ ಹಾಗೆ ಅವಳ ಮಾಧ್ಯಮ ಮತ್ತು ಅವಳ ಹಕ್ಕುಗಳ ಬಗ್ಗೆ ನಮಗೆ ನಮಗೆ ಒಂದಷ್ಟು ಕ್ರಿಯೇಷನ್ ಶುರುವಾಗುತ್ತೆ ದಟ್ ಈಸ್ ವೈ ಹಾಗಾಗಿ ಇಟ್ ಈಸ್ ಸಿಗ್ನಿಫಿಕೆಂಟ್ ದಟ್ ಎಕ್ವೆಡಾರ್ ಹ್ಯಾಸ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ಎಕ್ವೆಡಾರ್ ಅಂತಕ್ಕಂತಹ ಒಂದು ಸಣ್ಣ ದೇಶ ಅದರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ಸ್ ಆಫ್ ನೇಚರ್ ನಿಸರ್ಗದ ಹಕ್ಕುಗಳ ಬಗ್ಗೆ ರೆಕಗ್ನಿಷನ್ ಅನ್ನ ಮಾನ್ಯತೆಯನ್ನು ನೀಡಿದೆ ಇನ್ ಏಪ್ರಿಲ್ ಟೂ ತೌಸಂಡ್ ಇಲೆವೆನ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ಸ್ಪೈರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಎಕ್ವೆಡಾರ್ ಆ್ಯಂಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ಥ್ ಇನಿಷಿಯೇಟೆಡ್ ಬೈ ಬೊಲಿವಿಯಾ ಅಂದ್ರೆ ಈ ಬೊಲುವಿಯಾ ಅಂತಕ್ಕಂಥ ಇನ್ನೊಂದು ದೇಶ ಇದು ಈ ಏನು ಎಕ್ವೆಡಾರ್ ದೇಶ ನ್ಯಾಷನಲ್ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ಸ್ ಆಫ್ ನೇಚರ್ ಅನ್ನು ಗುರುತಿಸ್ತೋ ಆಗ ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ ಟೂ ತೌಸಂಡ್ ಇಲೆವೆನ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇನ್ಸ್ಪೈರ್ಡ್ ಬೈ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಎಕ್ವೆಡಾರ್ ಎಕ್ವೆಡಾರ್ ನ ಕಾನ್ಸ್ಟಿಟ್ಯೂಷನ್ ಇಂದ ಉತ್ತೇಜನಗೊಂಡು ಆ್ಯಂಡ್ ದ ಯೂನಿವರ್ಸಲ್ ಡಿಕ್ಲೊರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್ ಇನಿಶಿಯೇಟೆಡ್ ಬೈ ಬೊಲಿವಿಯಾ ಬೊಲಿವಿಯಾ ದೇಶ ಈ ರೈಟ್ಸ್ ಆಫ್ ಮದರ್ ಅರ್ತ್ ಅಂತಕ್ಕಂಥ ಡಿಕ್ಲರೇಷನ್ ಅನ್ನ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ್ರಿಂದ ಉತ್ತೇಜನಗೊಂಡು ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಆರ್ಗನೈಸ್ಡ್ ಎ ಕಾನ್ಫರೆನ್ಸ್ ಆನ್ ಹಾರ್ಮೋನಿ ವಿತ್ ನೇಚರ್ ಆಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್ ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ನಿನ ಅಂಗವಾಗಿ ಒಂದು ಸಮ್ಮೇಳನವನ್ನ ಆರ್ಮನಿ ಅಂದ್ರೆ ಹೊಂದಾಣಿಕೆ ನಿಸರ್ಗದೊಂದಿಗೆ ಹೊಂದಾಣಿಕೆಯನ್ನು ಹೇಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರ ಒಂದು ಸಮ್ಮೇಳನವನ್ನ ಸಂಘಟಿಸ್ತಾರೆ ಮಚ್ ಆಫ್ ದ ಡಿಸ್ಕಷನ್ ಸೆಂಟರ್ಡ್ ಆನ್ ವೇಸ್ ಟು ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್ ಮೆನ್ ಓವರ್ ವಿಮೆನ್ ಆ್ಯಂಡ್ ರಿಚ್ ಓವರ್ ಪುವರ್ ಇನ್ ಟು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಸೊ ನೋಡಿ ಇಲ್ಲಿ ಇಲ್ಲಿ ಮಚ್ ಆಫ್ ದ ಡಿಸ್ಕಷನ್ ಹೆಚ್ಚು ಚರ್ಚೆ ಯಾವುದ್ರ ಮೇಲೆ ನಡೆಯಿತು ಅಂದರೆ ವೇಸ್ಟ್ ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಪೀಪಲ್ ಓವರ್ ನೇಚರ್ ಅಂದರೆ ಜನಗಳ ಒಂದು ಪ್ರಾಬಲ್ಯ ನಿಸರ್ಗದ ಮೇಲೆ ಏನಾಗುತ್ತೆ ಹಾಗೆ ಮೆನ್ ಓವರ್ ವುಮೆನ್ ಗಂಡಸರ ಪ್ರಾಬಲ್ಯ ಸ್ತ್ರೀಯರ ಮೇಲೆ ಹೇಗಾಗುತ್ತೆ ಹಾಗೆ ರಿಚ್ ಓವರ್ ಶ್ರೀಮಂತರ ಪ್ರಾಬಲ್ಯ ಬಡವರ ಮೇಲೆ ಹೇಗಾಗುತ್ತೆ ಅಂತಕ್ಕಂಥ ಏನು ಪದ್ಧತಿ ಇತ್ತೋ ಆ ಪದ್ಧತಿಯನ್ನು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಆಧಾರಿತ ಸಿಸ್ಟಮ್ಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ನಡೀತದೆ ದ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್ ಹಾರ್ಮೋನಿ ವಿತ್ ನೇಚರ್ ಇಶ್ಯೂಡ್ ಇನ್ ಕಂಜಂಕ್ಷನ್ ವಿತ್ ಅ ಕಾನ್ಫರೆನ್ಸ್ ಎಲಾಬೊರೇಟ್ಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್ ಹಾಗಾಗಿ ಈ ಸಮ್ಮೇಳನ ನಡೆದ ಮೇಲೆ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಅವರ ವರದಿ ಏನ್ ಹೇಳುತ್ತೆ ಹಾರ್ಮೋನಿ ವಿತ್ ನೇಚರ್ ಅಂತಕ್ಕಂಥದ್ದು ಇಶ್ಯೂ ಮಾಡ್ತಾರೆ ಆ ಟೈಟ್ಲಲ್ಲಿ ಇನ್ ಕಂಜಂಕ್ಷನ್ ವಿತ್ ಅ ಕಾನ್ಫರೆನ್ಸ್ ಸಮ್ಮೇಳನದ ಅಂಗವಾಗಿ ಇದು ಏನ್ ಹೇಳುತ್ತೆ ಅಂದ್ರೆ ಇಟ್ ಎಲಾಬರೇಟ್ಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್ ನಿಸರ್ಗದೊಂದಿಗೆ ಪುನಃ ಮತ್ತೆ ನಾವು ಜೋಡಿಸಿಕೊಳ್ಳುವಂತಹ ವಿಚಾರವನ್ನು ಇದು ವಿಸ್ತಾರ ಮಾಡಿ ಹೇಳುತ್ತೆ ಅದು ಹೇಳುತ್ತದೆ ಅಲ್ಟಿಮೇಟ್ಲಿ ಎನ್ವೈರ್ನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನ್ ಇನ್ಸಫರಬಲ್ ಪಾರ್ಟ್ ಆಫ್ ನೇಚರ್ ಅಂಡ್ ದಟ್ ವಿ ಕೆನಾಟ್ ಡ್ಯಾಮೇಜ್ ಇಟ್ ವಿಥೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಸ್ ನೋಡಿ ಇಲ್ಲಿ ಹೇಳ್ತದೆ ಅಲ್ಟಿಮೇಟ್ಲಿ ಅಂತಿಮವಾಗಿ ಎನ್ವೈರ್ನ್ಮೆಂಟ್ಲಿ ಡಿಸ್ಟ್ರಕ್ಟ್ ಬಿಹೇವಿಯರ್ ಅಂದ್ರೆ ಎನ್ವೈರ್ಮೆಂಟ್ಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಅಂದ್ರೆ ನಿಸರ್ಗವನ್ನ ಅಥವಾ ನಮ್ಮ ಪರಿಸರವನ್ನ ಹಾಳು ಮಾಡ್ತಕ್ಕಂಥ ನಮ್ಮ ನಡವಳಿಕೆ ಏನಿದೆ ಇದು ಇಟ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ಇದ್ರ ಯಾವುದರ ಒಂದು ಫಲಿತಾಂಶ ಇದು ಯಾಕೆಗೆ ಜನಗಳಲ್ಲಿ ಡಿಸ್ಟ್ರಕ್ಟಿವ್ ನೇಚರ್ ಅಥವಾ ಬಿಹೇವಿಯರ್ ಬೆಳೀತು ಅಂದ್ರೆ ಇದು ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ ವಿಫಲರಾಗಿದ್ದೇವೆ ಏನನ್ನ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನ್ ಇನ್ಸಫರಬಲ್ ಪಾರ್ಟ್ ಆಫ್ ನೇಚರ್ ಮಾನವರು ಕೂಡ ಈ ನಿಸರ್ಗದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ ಅದರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀವಿ ಅಂಡ್ ಮತ್ತು ದಟ್ ವಿ ಕೆನಾಟ್ ಡ್ಯಾಮೇಜ್ ಇಟ್ ಆ ನಿಸರ್ಗವನ್ನು ನಾವು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ವಿತೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಸ್ ಗಂಭೀರವಾಗಿ ನಮ್ಮನ್ನು ನಾವು ಹಾಳು ಮಾಡ್ಕೊಳ್ಳ್ದಲೆ ನಿಸರ್ಗವನ್ನು ಡ್ಯಾಮೇಜ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಅರ್ಥ ನಿಸರ್ಗವನ್ನು ಹಾಳು ಮಾಡಿದ್ರೆ ಖಂಡಿತವಾಗ್ಲು ನಾವು ಹಾಳಾಗ್ತೀವಿ ಅಂತಕ್ಕಂಥ ಒಂದು ಅಂಶ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅನ್ನೋ ಮಾತನ್ನ ಅಲ್ಟಿಮೇಟ್ಲಿ ಇವ್ರು ಹೇಳ್ತಾರೆ ನೆಕ್ಸ್ಟ್ ಸಪರೇಟಿಸಮ್ ಈಸ್ ಇಂಡೀಡ್ ಅಟ್ ದ ರೂಟ್ ಆಫ್ ಡಿಸ್ಹಾರ್ಮೋನಿ ವಿತ್ ನೇಚರ್ ಅಂಡ್ ವೈಲೆನ್ಸ್ ಅಗೇನ್ಸ್ಟ್ ನೇಚರ್ ಅಂಡ್ ಪೀಪಲ್ ನೋಡಿ ಇಲ್ಲಿ ಸಪರೇಟಿಸಮ್ ಅಂತ ಹೇಳ್ತಾರೆ ಅಂದ್ರೆ ಭಿನ್ನ ಅದೇ ಅದು ಬೇರೆ ಇದು ಬೇರೆ ನಾನ್ ಬೇರೆ ನಿಸರ್ಗನೆ ಬೇರೆ ಅಂತಕ್ಕಂಥ ಒಂದು ವಾದ ಏನಿದೆ ಇದು ಈ ಸಪರೇಟಿಸಮ್ ಅನ್ನೋದು ಇಟ್ ಈಸ್ ಇಂಡೀಡ್ ಸತ್ಯವಾಗ್ಲೂ ಅಟ್ ದ ರೂಟ್ ಆಫ್ ಡಿಸ್ಹಾರ್ಮೊನಿ ವಿತ್ ನೇಚರ್ ನಿಸರ್ಗದೊಂದಿಗೆ ನಮ್ಮ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಅದ್ರ ಅದ್ರ ಬೇರು ಇದು ವೈಲೆನ್ಸ್ ಅಗೇನ್ಸ್ಟ್ ನೇಚರ್ ಅಂಡ್ ಪೀಪಲ್ ನಿಸರ್ಗದ ಮೇಲೆ ಜನಗಳ ಮೇಲೆ ನಾವು ಹಿಂಸಾತ್ಮಕ ಒಂದು ಬಿಹೇವಿಯರ್ ಅನ್ನ ಏನು ನಾವು ತೋರಿಸ್ತಾ ಇದೀವೋ ಇವಾಗಲೂ ಅದು ಅಲ್ಲಿ ಅಡಗಿದೆ ಇದ್ರ ಬೇರು ಸಪರೇಟಿಸಮ್ ಅನ್ನೋದು ಆಸ್ ದ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್ ಕಾರ್ಮ್ಯಾಕ್ಲಿನ್ ಅನ್ ಪಾಯಿಂಟ್ಸ್ ಔಟ್ ಮೀನ್ಸ್ ಸಪರೇಟ್ನೆಸ್ ಹಾಗಾಗಿ ಸೌತ್ ಆಫ್ರಿಕಾದ ಒಬ್ಬ ಫೇಮಸ್ ಎನ್ವೈರನ್ಮೆಂಟಾಲಿಸ್ಟ್ ಪರಿಸರವಾದಿ ಅವರು ಪಾಯಿಂಟ್ ಔಟ್ ಮಾಡ್ತಾರೆ ಏನನ್ನ ಮೀನ್ಸ್ ಸಪರೇಟ್ನೆಸ್ ಅಪರ್ಥೈಡ್ ಅಂದ್ರೆ ಸಪರೇಟ್ನೆಸ್ ಬೇರ್ಪಡಿಸುವಿಕೆ ಅಂತ ಅಂದ್ರೆ ದ ವರ್ಲ್ಡ್ ಜಾಯಿಂಟ್ ದ ಆಂಟಿ ಅಪಾರ ಮೂವ್ಮೆಂಟ್ ಟು ಎಂಡ್ ದ ವೈಲೆಂಟ್ ಸಪರೇಷನ್ ಆಫ್ ಪೀಪಲ್ ಆನ್ ದ ಬೇಸಿಸ್ ಆಫ್ ಕಲರ್ ಇಲ್ಲಿ ಪ್ರಪಂಚ ಈಗ ಒಟ್ಟಿಗೆ ಈ ಒಂದು ಆಂಟಿ ಮೂವ್ಮೆಂಟ್ ಅಂತಂದ್ರೆ ಭೇದವಾದ ಅಂತ ಏನಂತೀವೋ ಆ ಭೇದವಾದದ ವಿರುದ್ಧವಾದಂತಹ ಒಂದು ಚಳುವಳಿಯನ್ನ ಮಾಡ್ತಾರೆ ಟು ಎಂಡ್ ದ ವೈಲೆಂಟ್ ಸಪರೇಷನ್ ಆಫ್ ಪೀಪಲ್ ಆನ್ ದ ಬೇಸ್ ಆಫ್ ಕಲರ್ ಬಣ್ಣ ಅಥವಾ ವರ್ಣ ಆಧಾರಿತ ಸಪರೇಷನ್ ಅನ್ನ ವರ್ಣಾಧಾರಿತ ಬೇರ್ಪಡಿಸುವಿಕೆಯನ್ನ ಜನಗಳ ಮೇಲೆ ಹೇಗೆ ನಾವು ವೈಲೆಂಟ್ ಅಂತಂದ್ರೆ ಅದು ಹಿಂಸಾತ್ಮಕವಾದಂತಹ ಒಂದು ವೈಲೆನ್ಸ್ ಅದು ಕಪ್ಪು ಬಿಳುಪು ಕರಿಯ ಬಿಳಿಯ ಅಂತಕ್ಕಂಥ ಈ ಒಂದು ಏನಿದೆಯೋ ಅದರ ವಿರುದ್ಧವಾದ ಆಂಟಿ ಅಪಾರ್ಥೈಡ್ ಮೂವ್ಮೆಂಟ್ ನಲ್ಲಿ ಈಗ ಇಡೀ ಪ್ರಪಂಚವೇ ಜಾಯಿನ್ ಆಗಿದೆ ಅಂದ್ರೆ ಈಗ ಈ ಅಪಾರ್ಥೈಡ್ ಇನ್ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದಲ್ಲಿ ಈ ವರ್ಣಭೇದ ನೀತಿ ಅನ್ನತಕ್ಕಂಥದ್ದು ನಮ್ಗೆ ಈಗಾಗಲೇ ಗೊತ್ತಾಗಿದೆ ಏನಿತ್ತು ಅಲ್ಲಿ ಅಂತ ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಅಂಡ್ ಡೀಪರ್ ಅಪಾರ್ಥೈಡ್ ಹಾಗಾಗಿ ಇವತ್ತು ನಾವು ಈ ಒಂದು ತುಂಬಾ ಹೆಚ್ಚು ವಿಶಾಲವಾಗಿ ವ್ಯಾಪಿಸ್ಕೊಂಡಿರ್ತಕ್ಕಂತಹ ಈ ವರ್ಣಭೇದ ನೀತಿ ಮತ್ತು ಡೀಪರ್ ಅಪರ್ಥೈಡ್ ಅತ್ಯಂತ ತುಂಬಾ ತೀರ ಸಪರೇಟ್ನೆಸ್ ಅನ್ನ ಎಲ್ಲೆಲ್ಲಿ ಮಾಡ್ತಾರೆ ಆ ಥರದ್ದನ್ನ ಅಂಡ್ ಅನ್ ಎಕೋ ಅಪಾರ್ಥೈಡ್ ಈಕೋ ಅಪರ್ಥೈಡ್ ಈಕೋ ಅಂತಂದ್ರೆ ಪರಿಸರದಲ್ಲೂ ಕೂಡ ಇದರಲ್ಲಿ ಅಪರ್ಥೈಡ್ ಸಪರೇಟ್ ಸಿಸ್ಟಮ್ ಇದೆ ಅಂದ್ರೆ ಯಾಕೋಂದ್ರೆ ಅಂದ ಇಲ್ಯೂಷನ್ ಆಫ್ ಸಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಅಂಡ್ ಲೈಫ್ಸ್ ಹಾಗಾಗಿ ಇವತ್ತು ವಿ ನೀಡ್ ಟು ಓವರ್ ಕಮ್ ದಟ್ ಈ ಒಂದು ನಮ್ಮ ಮೈಂಡ್ ಅಲ್ಲಿ ಮತ್ತೆ ನಮ್ಮ ಜೀವನದಲ್ಲಿ ಇರತಕ್ಕಂತಹ ಏನು ಸಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಮನುಷ್ಯರು ಅಥವಾ ಮಾನವರು ನಿಸರ್ಗದಿಂದ ಬೇರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಏನಿದೆಯೋ ಈ ಅಪರ್ಥೈಡ್ ಅನ್ನೋದು ಇಟ್ ಇಸ್ ಅನ್ ಇಲ್ಯೂಷನ್ ಇದು ಒಂದು ಭ್ರಮೆ ಅನ್ನೋದಿದೆ ಹಾಗಾಗಿ ಇದರ ಆಧಾರದ ಮೇಲೆ ಇರತಕ್ಕಂಥ ಡೀಪರ್ ಅಪರ್ಥೈಡ್ ಮತ್ತು ಅಪರ್ಥೈಡ್ ಸಿಸ್ಟಮ್ ಅಂತ ಏನು ಕರಿತೀವೋ ಇದನ್ನ ನಾವು ಮೆಟ್ಟಿ ನಿಲ್ಲಬೇಕಾಗಿದೆ ಓಕೆ ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಈಗ ನೆಕ್ಸ್ಟ್ ಹೇಳ್ತಾರೆ ಡೆಡ್ ಅರ್ತ್ ಅಂತಾರೆ ನಮ್ಗೆ ಏನು ಇಲ್ಲ ಬರಡು ಭೂಮಿಯಾಗಿದೆ ಇದು ಓವರ್ ವರ್ಲ್ಡ್ ವ್ಯೂ ಜಾಗತಿಕ ದೃಷ್ಟಿಯಲ್ಲಿ ಅಂತ ಹೇಳ್ತಾ ಹೋಗ್ತಾರೆ ಏನು ಅಂದ್ರೆ ದ ವಾರ್ ಅಗೇನ್ಸ್ಟ್ ಅರ್ತ್ ಬಿಗ್ಯಾನ್ ವಿತ್ ದಿಸ್ ಐಡಿಯಾ ಆಫ್ ಸಪರೇಟ್ನೆಸ್ ಈ ಒಂದು ಸಪರೇಟ್ನೆಸ್ ಅನ್ನೋ ಐಡಿಯಾದಿಂದಲೇ ಈ ಒಂದು ಯುದ್ಧ ಪ್ರಾರಂಭ ಆಗಿತ್ತು ಇಟ್ಸ್ ಕಾಂಟೆಂಪರರಿ ಸೀಡ್ಸ್ ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಡೆಡ್ ಮ್ಯಾಟರ್ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಲ್ಲಿ ನೋಡಿ ಪ್ರಾರಂಭ ಹೇಗಾಯ್ತು ಇದರ ಕಾಂಟೆಂಪರರಿ ಸೀಡ್ಸ್ ಇದ್ರ ಸಮಕಾಲೀನ ಬೀಜಗಳು ಎಲ್ಲಿ ಬಿತ್ತಲ್ಪಟ್ಟವು ಅಂತಂದ್ರೆ ಲಿವಿಂಗ್ ಅರ್ತ್ ಅನ್ನೋದನ್ನ ಜೀವಂತ ಭೂಮಿ ಟ್ರಾನ್ಸ್ಫಾರ್ಮ್ ಆಯ್ತು ಬದಲಾವಣೆ ಆಯ್ತು ಡೆಡ್ ಮ್ಯಾಟರ್ ಆಯ್ತು ಬರಡಾಯ್ತು ಯಾತ್ಕೋಸ್ಕರ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ ನೋಡಿ ಇದು ಡೆಡ್ ಮ್ಯಾಟರ್ ಆಗೋಯ್ತು ಅಂದ್ರೆ ಲಿವಿಂಗ್ ಮ್ಯಾಟರ್ ಇದ್ದಿದ್ದು ಡೆಡ್ ಮ್ಯಾಟರ್ ಆಯಿತು ಅಂದ್ರೆ ಕಾಡು ಕಾಡನ್ನೆಲ್ಲ ಕಡಿದ್ರು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರು ಕೈಗಾರಿಕೆಗಳಿಗೆ ಅನುಕೂಲ ಮಾಡ್ಕೊಳ್ಳೋಕೆ ಹೋಗಿ ಈ ಕಡೆ ಅರ್ಥ ಏನಾಯ್ತು ಡೆಡ್ ಮ್ಯಾಟರ್ ಆಗಿ ಟ್ರಾನ್ಸ್ಫಾರ್ಮ್ ಆಯ್ತು ಬದಲಾವಣೆ ಆಯ್ತು ಮಾನೋ ರೀಪ್ಲೇಸ್ಡ್ ಡೈವರ್ಸಿಟಿ ಮಾನೋ ಕಲ್ಚರ್ ಅಂದ್ರೆ ಏಕ ಬೆಳೆ ಅಂತಕ್ಕಂಥದ್ದಿದ್ದು ಆಮೇಲೆ ಡೈವರ್ಸಿಟಿ ವೈವಿಧ್ಯಮಯ ಬೆಳೆ ಬೆಳೀತಕ್ಕಂಥ ವಿಧಾನಕ್ಕೆ ಬದಲಾವಣೆ ಆಯ್ತು ರಾ ಮೆಟೀರಿಯಲ್ಸ್ ಅಂಡ್ ಡೆಡ್ ಮ್ಯಾಟರ್ ರೀಪ್ಲೇಸ್ಡ್ ವೈಬ್ರೆಂಟ್ ಅರ್ತ್ ಹಾಗಾಗಿ ರಾ ಮೆಟೀರಿಯಲ್ಸ್ ಕಚ್ಚಾ ಪದಾರ್ಥಗಳು ಮತ್ತೆ ಡೆಡ್ ಮ್ಯಾಟರ್ ಇದೆಲ್ಲದೂ ಕೂಡ ಈ ವೈಬ್ರೆಂಟ್ ಅರ್ತ್ನ ರೀಪ್ಲೇಸ್ ಮಾಡೋದು ಇಲ್ಲಿ ಅರ್ಥ ಟೆರಾನಲಿಯಸ್ ಅಂದ್ರೆ ಎಂಟಿ ಲ್ಯಾಂಡ್ ರೆಡಿ ಫಾರ್ ಆಕ್ಯುಪೇಷನ್ ರಿಗಾರ್ಡ್ಲೆಸ್ ಆಫ್ ದ ಪ್ರೆಸೆನ್ಸ್ ಆಫ್ ಇಂಡಿಜಿನಸ್ ಪೀಪಲ್ಸ್ ರಿಪ್ಲೇಸ್ಡ್ ಟೆರಾಮಾದ್ರೆ ಅಂದ್ರೆ ಇಲ್ಲಿ ಟೆರಾನಲಿಯಸ್ ಅಂದ್ರೆ ಏನು ಇಲ್ದೇ ಇರುವಂತ ಬರಡು ಭೂಮಿ ಅಂದ್ರೆ ಇಲ್ಲಿ ಎಂಟಿ ಲ್ಯಾಂಡ್ ರೆಡಿ ಫಾರ್ ಆಕ್ಯುಪೇಷನ್ ಆಕ್ಯುಪೇಷನ್ಗೋಸ್ಕರ ರೆಡಿ ಇರ್ತಕ್ಕಂಥದ್ದು ಪ್ರೆಸೆನ್ಸ್ ಆಫ್ ಇಂಡಿಜಿನಿಯಸ್ ಪೀಪಲ್ ಅಲ್ಲಿರತಕ್ಕ ಮೂಲ ನಿವಾಸಿಗಳು ಏನಿದಾರೋ ಇಂಡಿಜಿನಿಯಸ್ ಅಂತಂದ್ರೆ ಲೋಕಲ್ ಜನ ಏನಿದ್ರು ಅವರನ್ನ ಪರಿಗಣಿಸದಲ್ಲೇ ಟೆರಾ ಮಾದ್ರೆ ಮದರ್ ಅರ್ತ್ ಅಂತಕ್ಕಂಥ ತಾಯಿ ಭೂಮಿಯನ್ನ ಇಲ್ಲಿ ಬರಡು ಭೂಮಿಯಾಗಿ ಬದಲಾವಣೆ ಇದು ಇದೆ ಇದೆ ನೋಡಿ ಯಾವುದು ಕಾಂಟೆಂಪ್ರರಿ ಸೀಡ್ಸ್ ಆನ್ ಇದರ ಈ ಒಂದು ಸಪರೇಟ್ನೆಸ್ ಅಂತಕ್ಕಂಥದ್ರ ಬೀಜ ಅಲ್ಲಿಂದಲೇ ಪ್ರಾರಂಭವಾಯಿತು ದಿಸ್ ಫಿಲಾಸಫಿ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೆಕನ್ ಕಾಲ್ಡ್

ಏನು ಸೈನ್ಸ್ ಮತ್ತೆ ಇನ್ವೆನ್ಷನ್ಸ್ ವಿಜ್ಞಾನ ಮತ್ತು ಆವಿಷ್ಕಾರಗಳು ಅಂತಕ್ಕಂಥದ್ದು ಫಲಿತಾಂಶ ಪ್ರತಿಫಲ ಏನಾಗುತ್ತೆ ಅಂದ್ರೆ ಮಿಯರ್ಲಿ ಎಕ್ಸರ್ಟ್ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್ ಇವು ಕೇವಲ ಒಂದು ಒಂದು ಮೃದುವಾದಂತಹ ಮಾರ್ಗದರ್ಶನವನ್ನ ನೇಚರ್ ಮೇಲೆ ಅಥವಾ ನಿಸರ್ಗದ ಕೋರ್ಸ್ ಮೇಲೆ ಹೇಳ್ತವೆ ಅಂದ್ರೆ ದೇ ಹ್ಯಾವ್ ದ ಪವರ್ ಟು ಕಾಂಕರ್ಟ್ಸ್ ಹರ್ ಇವು ಏನು ನಾವು ಈ ಸೈನ್ಸ್ ಅಂಡ್ ಇನ್ವೆನ್ಷನ್ಸ್ ಅಂತ ಹೇಳ್ತೀವಿ ಇವು ನಿಧಾನವಾಗಿ ನಿಸರ್ಗದ ಮೇಲೆ ಕಾಂಕರ್ ಆಕ್ರಮಣವನ್ನು ಮಾಡ್ತಾ ಹೋಗ್ತವೆ ಅವಳ ಶಕ್ತಿಯನ್ನು ಹಾಳು ಮಾಡ್ತಾ ಹೋಗ್ತವೆ ಟು ಶೇಕ್ ಹರ್ ಟು ಅವರ್ ಫೌಂಡೇಶನ್ಸ್ ಅಂದ್ರೆ ಪ್ರಕೃತಿ ಮಾತೆಯನ್ನ ಅವಳ ತಳಹದಿಯಿಂದಲೇ ಅಲುಗಾಡಿಸೋದಕ್ಕೆ ಶುರು ಮಾಡುತ್ತವೆ ಸೈನ್ಸ್ ಅಂಡ್ ಇನ್ವೆನ್ಷನ್ಸ್ ಸೊ ಇದು ಅವರ ಅಭಿಮತ ಫ್ರಾನ್ಸಿಸ್ ಬೇಕರ್ ಆಗಲೇ ಹೇಳಿದ್ರು ಸೊ ಆಸ್ ಎ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್ ಕ್ಯಾರೋಲಿನ್ ಮರ್ಚೆಂಟ್ ಪಾಯಿಂಟ್ಸ್ ಔಟ್ ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆಸ್ ಎ ಲಿವಿಂಗ್ ನರ್ಚರಿಂಗ್ ಮದರ್ ಇನ್ ಟು ಇನ್ನರ್ಟ್ ಡೆ ಅಂಡ್ ಮ್ಯಾನಿಪ್ಯುಲೆಬಲ್ ಮ್ಯಾಟರ್ಟಿವಿಟೀಸ್ ದಟ್ ವುಡ್ ಲೀಡ್ ಟು ಕ್ಯಾಪಿಟಲಿಸಮ್ ನೋಡಿ ಅದಕ್ಕೆ ಹೇಳ್ತಾರೆ ಫಿಲಾಸಫರ್ ಮತ್ತು ಹಿಸ್ಟೋರಿಯನ್ ಆಗಿರತಕ್ಕಂಥ ಒಬ್ಬರು ಕರೋಲನ್ ಮರ್ಶಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಪಾಯಿಂಟ್ ಔಟ್ ದ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಅಲ್ಲಿ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ನಾವು ಈ ನಿಸರ್ಗವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಏನ್ ಪರ್ಸ್ಪೆಕ್ಟಿವ್ ಇದೆಯೋ ಅದು ಎಲ್ಲಿಂದ ನಿಸರ್ಗದಿಂದ ಇಟ್ ಎ ಶಿಫ್ಟ್ ನಿಸರ್ಗ ಹೇಗೆ ಆಸ್ ಎ ಲಿವಿಂಗ್ ಮದರ್ ನರ್ಚರಿಂಗ್ ಮದರ್ ಜೀವಂತ ಪೋಷಣೆ ಮಾಡ್ತಕ್ಕಂಥ ತಾಯಿ ಇದ್ದಂಗೆ ಅಂತ ಅಂತೀವಿ ನಿಸರ್ಗವನ್ನ ಆ ಒಂದು ಭಾವನೆಯಿಂದ ಇನ್ ಟು ಇನ್ನರ್ಟ್ ಡೆಡ್ ಅಂಡ್ ಮ್ಯಾನುಪುಲಬಲ್ ಮ್ಯಾಟರ್ ಇದು ಇನ್ನರ್ಟ್ ಶಕ್ತಿಹೀನವಾಗಿರೋದು ಡೆಡ್ ಇದು ನಿಸ್ಸಾರವಾದದ್ದು ಮ್ಯಾನುಪುಲೇಟ್ ನಮ್ಗೆ ಬೇಕು ಹಂಗ್ ಬಳಸ್ಕೋಬಹುದು ಅಂತಕ್ಕಂಥ ಭಾವನೆಗೆ ಬದಲಾವಣೆ ಆಗಿದೆ ಇಟ್ ವಾಸ್ ವೆಲ್ ಸೂಟೆಡ್ ಟು ದ ಆಕ್ಟಿವಿಟೀಸ್ ದಟ್ ಲೀಡ್ ಟು ಕ್ಯಾಪಿಟಲಿಸಂ ಹಾಗಾಗಿ ಇದು ಬಂಡವಾಳ ಶಾಹಿ ಕ್ಯಾಪಿಟಲಿಸಂ ಬಂಡವಾಳ ಶಾಹಿ ವಾದಕ್ಕೆ ಇಲ್ಲಿ ಇದರಿಂದ ಜರುಗತಕ್ಕಂಥ ಎಲ್ಲ ಚಟುವಟಿಕೆಗಳು ಪುಷ್ಟಿಯನ್ನ ನೀಡುತ್ತವೆ ದ ಡಾಮಿನೇಷನ್ ಇಮೇಜಸ್ ಕ್ರಿಯೇಟೆಡ್ ಬೈ ಬೆಕನ್ ಅಂಡ್ ಅದರ್ ಲೀಡರ್ಸ್ ಆಫ್ ದ ಸೈಂಟಿಫಿಕ್ ರೆವಲ್ಯೂಷನ್ ರಿಪ್ಲೇಸ್ಡ್ ದೋಸ್ ಆಫ್ ದ ನರ್ಚರಿಂಗ್ ಅರ್ತ್ ರಿಮೂವಿಂಗ್ ಅ ಕಲ್ಚರಲ್ ಆನ್ ದ ಎಕ್ಸ್ಪ್ಲೋಟೇಷನ್ ಆಫ್ ನೇಚರ್ ಹಾಗಾಗಿ ದಿ ಡಾಮಿನೇಷನ್ ಇಮೇಜಸ್ ಕ್ರಿಯೆ ಬೆಕನ್ ಮತ್ತು ಅದರ್ ಲೀಡರ್ಸ್ ಯಾರ್ಯಾರು ಹೇಳ್ತಾರೆ ಸೈಂಟಿಫಿಕ್ ರೆವಲ್ಯೂಷನ್ ಅಂತ ಹೇಳಿ ಏನು ಮಾತಾಡಿದ್ರು ಆ ಎಲ್ಲ ಡಾಮಿನೇಷನ್ ಇಮೇಜಸ್ಗಳು ಅಂದ್ರೆ ಪ್ರಭಾವವಾದಂತಹ ಈ ಇಮೇಜಸ್ಗಳನ್ನು ಈ ಬೆಕನ್ ಮತ್ತೆ ಕರ್ಲಿನ್ ಮರ್ಶಂಟ್ಸ್ ಇವರೆಲ್ಲ ಹೇಳಿದ್ರಲ್ಲ ಇವು ಮತ್ತು ಬೇರೆ ಲೀಡರ್ಸ್ಗಳು ಹೇಳಿದಂಥವು ಯಾವುದೋ ಸೈಂಟಿಫಿಕ್ ರೆವಲ್ಯೂಷನ್ ಅಂತಕ್ಕಂಥ ವೈಜ್ಞಾನಿಕ ಕ್ರಾಂತಿ ಅಂತಕ್ಕಂಥದ್ದು ರೀಪ್ಲೇಸ್ಡ್ ದೋಸ್ ಆಫ್ ನರ್ಚರಿಂಗ್ ಅರ್ತ್ ಈ ಒಂದು ಪೋಷಣೆ ಮಾಡ್ತಾ ಭೂಮಿಯನ್ನು ಭೂಮಿಯನ್ನ ಏನ್ ಮಾಡಿದ್ವು ರೀಪ್ಲೇಸ್ ತೆಗೆದು ತೆಗೆದುಹಾಕಿದ್ವು ಯಾವುದಕ್ಕೆ ರಿಮೂವಿಂಗ್ ಎ ಕಲ್ಚರಲ್ ಕನ್ಸ್ಟ್ರೆಂಟ್ ಅಂದ್ ಎಕ್ಸ್ಪ್ಲೈಟೇಷನ್ ಆಫ್ ನೇಚರ್ ಇಲ್ಲಿ ಕಲ್ಚರಲ್ ಕನ್ಸ್ಟ್ರೆಂಟ್ ಇತ್ತು ಅಂದರೆ ಸಾಕಷ್ಟು ಸಾಂಸ್ಕೃತಿಕ ನಿಬಂಧನೆಗಳಿತ್ತು ನಿಸರ್ಗದಲ್ಲಿ ಅವೆಲ್ಲವನ್ನು ಕೂಡ ತೆಗೆದುಹಾಕಿ ಇಲ್ಲಿ ನಿಸರ್ಗದ ಒಂದು ಏನು ಶೋಷಣೆ ಅಂತ ಕರಿತೀವೋ ಅದು ನಡೀತಾ ಹೋಯ್ತು ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಮದರ್ ಡಿಗ್ಗರ್ ಟು ಎಂಟೈಲ್ಸ್ ಫಾರ್ ಗೋಲ್ಡ್ ಆರ್ ಮಿಟಿಲೇಟರ್ ಬಾಡಿ ಮರ್ಚೆಂಟ್ ರೋಟ್ ಹಾಗಾಗಿ ಕರ್ಲೆಂಟ್ ಮರ್ಚೆಂಟ್ ಏನಂತ ಬರೀತಾರೆ ಅಂದ್ರೆ ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಮದರ್ ಅವ್ರ ತಾಯಿಯನ್ನ ಯಾರೋ ಒಬ್ಬ ಕತ್ತರಿಸಲ್ಲ ಯಾಕೆ ಕತ್ತರಿಸ್ಬಿಟ್ಟು ಡಿಗರ್ ಇಂಟು ಎಂಟೈಲ್ಸ್ ಆಫ್ ಗೋಲ್ಡ್ ಅವಳ ಇರುವಂತ ಚಿನ್ನಕ್ಕೆ ಅವಳ ಮೇಲೆ ಇರತಕ್ಕಂಥ ಸಂಪತ್ತಿಗೋಸ್ಕರ ಮಿಟಿಲೇಟರ್ ಬಾಡಿ ಅವಳ ಬಾಡಿಯನ್ನ ಅಂದ್ರೆ ಶರೀರವನ್ನ ತಾಯಿಯ ಶರೀರವನ್ನ ಕತ್ತರಿಸಿ ಅವಳನ್ನ ಹೂತ್ ಹಾಕಿ ಅವಳ ಒಂದು ಆಸ್ತಿಯಲ್ಲಿ ಬದುಕ್ತಕ್ಕಂಥದ್ದನ್ನ ಯಾರು ಮಾಡೋದಿಲ್ಲ ಆದ್ರೆ ಇದು ಹಾಗೆ ಮಾಡ್ತು ಸೈನ್ಸ್ ಅಂಡ್ ಇನ್ವೆನ್ಷನ್ಸ್ ನಡೆದ್ರಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೋಸ್ಕರ ಅನುಕೂಲ ಮಾಡ್ಕೊಳಕೋಸ್ಕರ ತಾಯಿ ಭೂಮಿಯನ್ನು ನಾವು ಈ ರೀತಿ ಮಾಡಿದ್ವಲ್ಲ ಅಂತ ಅವರು ಬರೀತಾರೆ ವಾಟ್ ನೇಚರ್ ಟೀಚರ್ಸ್ ಈ ಸರ್ಗ ನಮ್ಗೆ ಏನನ್ನ ಬೋಧಿಸುತ್ತೆ ಟುಡೇ ಅಟ್ ಅ ಟೈಮ್ ಆಫ್ ಮಲ್ಟಿಪಲ್ ಕ್ರೈಸಿಸ್ ಇಂಟೆನ್ಸಿಫೈಡ್ ಬೈ ಗ್ಲೋಬಲೈಸೇಷನ್ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಾಡೈಮ್ ಆಫ್ ನೇಚರ್ ಡೆಡ್ ಮ್ಯಾಟರ್ ಇವತ್ತು ನಮಗೆ ಈ ಗ್ಲೋಬಲೈಸೇಷನ್ ಜಾಗತೀಕರಣ ಅನ್ನೋತಕ್ಕಂಥ ಒಂದು ವಿಷಯದಿಂದ ತೀವ್ರವಾಗಿರ್ತಕ್ಕಂಥ ಮಲ್ಟಿಪಲ್ ಕ್ರೈಸಿಸ್ ಅಂದ್ರೆ ಬಹು ಬಿಕ್ಕಟ್ಟುಗಳು ಏನಿದೆ ನಮಗೆ ಬಂದಿರತಕ್ಕಂಥವು ಇಂಥ ಒಂದು ಸಂದರ್ಭದಲ್ಲಿ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಾಡೈಮ್ ಆಫ್ ನೇಚರ್ ಡೆಡ್ ಮ್ಯಾಟರ್ ಹಾಗಾಗಿ ನಿಸರ್ಗ ಅಂತಕ್ಕಂಥದ್ದು ನಿಸ್ಸಾರವಾದದ್ದು ಅನ್ನೋ ಕಲ್ಪನೆಯಿಂದ ನಾವು ಇವತ್ತು ದೂರ ಬರಬೇಕಾಗಿದೆ ವಿ ನೀಡ್ ಟು ಮೂವ್ ಟು ಎನ್ ಎಕೊಲಾಜಿಕಲ್ ಪ್ಯಾರೈಮ್ ಆ್ಯಂಡ್ ಫಾರ್ ದಿಸ್ ದ ಬೆಸ್ಟ್ ಟೀಚರ್ ಈಸ್ ನೇಚರ್ ಅರ್ ಸೆಲ್ಫ್ ಹಾಗಾಗಿ ನಾವು ಈಗ ನಾವು ಎಕಾಲಜಿಕಲ್ ಅಂತಂದ್ರೆ ಪರಿಸರಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಅಂಶ ಅಥವಾ ಮನೋಭಾವನೆ ಕಡೆಗೆ ನಾವು ತಿರುಗಬೇಕಾಗಿದೆ ಅಂಡ್ ಫಾರ್ ದಿಸ್ ಇದಕ್ಕೋಸ್ಕರ ದ ಬೆಸ್ಟ್ ಟೀಚರ್ ಈಸ್ ನೇಚರ್ ಅರ್ ಸೆಲ್ಫ್ ಇದಕ್ಕೆ ಅತ್ಯಂತ ಒಳ್ಳೆ ಉತ್ತಮವಾದ ಗುರು ಯಾರು ನಮ್ಗೆ ಅಂತಂದ್ರೆ ನಿಸರ್ಗ ಅಥವಾ ಪ್ರಕೃತಿ ಮಾತೆ ದ ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮಾಕ್ರಸಿ ವಿಚ್ ಈಸ್ ದ ಫ್ರೀಡಮ್ ಫಾರ್ ಆಲ್ ಸ್ಪೀಶೀಸ್ ಟು ಇವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್ ಅಂಡ್ ದ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ ಆಸ್ ಮೆಂಬರ್ಸ್ ಆಫ್ ದ ಅರ್ತ್ ಫ್ಯಾಮಿಲಿ ಟು ರೆಕಗ್ನೈಸ್ ಪ್ರೊಟೆಕ್ಟ್ ಆ್ಯಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಶೀಸ್ ನೋಡಿ ಅರ್ಥ ಯೂನಿವರ್ಸಿಟಿ ಅಂದ್ರೆ ಭೂ ವಿಶ್ವವಿದ್ಯಾನಿಲಯ ಅಂದ್ರೆ ಇಡೀ ಭೂಮಿಯ ಒಂದು ವಿಶ್ವವಿದ್ಯಾನಿಲಯ ಇದ್ದಂಗೆ ಅದು ಏನನ್ನು ನಮಗೆ ಟೀಚ್ ಮಾಡುತ್ತೆ ಅಂದ್ರೆ ಅರ್ಥ್ ಡೆಮಾಕ್ರಸಿ ಅಂದ್ರೆ ಭೂ ಪ್ರಜಾಪ್ರಭುತ್ವವನ್ನ ಪ್ರಜಾಪ್ರಭುತ್ವ ಅಂದ್ರೆ ಎಲ್ರದೂ ಸರ್ಕಾರ ಎಲ್ರಿಗೂ ಅದರಲ್ಲಿ ಬೆಲೆ ಇದೆ ಅಂತ ಈ ರೀತಿ ಅದು ತಿಳಿಸುತ್ತೆ ವಿಚ್ ಈಸ್ ದ ಫ್ರೀಡಮ್ ಫಾರ್ ಆಲ್ ಸ್ಪೀಶೀಸ್ ನೋಡಿ ಹಾಗೆ ಭೂ ಅರ್ತ್ ಯೂನಿವರ್ಸಿಟಿ ಭೂ ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂದ್ರೆ ಈ ಫ್ರೀಡಮ್ ಫಾರ್ ಆಲ್ ಸ್ಪೀಶೀಸ್ ಎಲ್ಲ ಪ್ರಭೇದಗಳಿಗೂ ಸ್ವಾತಂತ್ರ್ಯವನ್ನ ಇತ್ತೀಚು ಮಾಡ್ತದೆ ಟು ಇವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್ ಈ ಜೀವನದ ಜಲೆ ಜಾಲದ ಒಳಗಡೆ ಇವಾಲ್ವ್ ಅಂದ್ರೆ ವಿಕಾಸ ಆಗೋದಕ್ಕೆ ಪ್ರತಿಯೊಂದು ಪ್ರಭೇದಕ್ಕೂ ಅಲ್ಲಿ ಫ್ರೀಡಮ್ ಇದೆ ಸ್ವಾತಂತ್ರ್ಯ ಇದೆ ಅಂಡ್ ದ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ ಹಾಗೆ ಅಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಮಾನವರದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನ ಹೇಳ್ತದೆ ಯಾಕೆಂದ್ರೆ ಆಸ್ ಮೆಂಬರ್ಸ್ ಆಫ್ ದ ಅರ್ತ್ ಫ್ಯಾಮಿಲಿ ಸುದೈವ ಕುಟುಂಬ ಕಂ ಅಂತ ಅಂದ್ರೆ ಇಡೀ ಭೂಮಿಯ ಒಂದು ಕುಟುಂಬ ಇದ್ದಾಗೆ ಈ ಕುಟುಂಬದಲ್ಲಿ ಸೊ ಆಸ್ ಮೆಂಬರ್ಸ್ ಆಫ್ ಅವರ್ ದಿ ಫ್ಯಾಮಿಲಿ ಭೂಮಿಯ ಕುಟುಂಬದಲ್ಲಿ ಸದಸ್ಯನಾಗಿರ್ತಕ್ಕಂಥ ಮನುಷ್ಯ ಅವನು ಏನ್ ಮಾಡಬೇಕಾಗಿತ್ತು ಮೆಂಬರ್ಸ್ ಆಫ್ ದ ಟು ರೆಕಗ್ನೈಸ್ ಪತ್ತೆ ಹಚ್ಚೋದಕ್ಕೆ ಅಥವಾ ಮಾನ್ಯತೆ ನೀಡೋದಕ್ಕೆ ಟು ಪ್ರೊಟೆಕ್ಟ್ ರಕ್ಷಣೆ ಮಾಡೋದಕ್ಕೆ ಟು ರೆಸ್ಪೆಕ್ಟ್ ಗೌರವಿಸೋದಕ್ಕೆ ಏನನ್ನ ದ ರೈಟ್ಸ್ ಆಫ್ ಅದರ್ ಸ್ಪೀಶೀಸ್ ಬೇರೆ ಪ್ರಭೇದಗಳ ಹಕ್ಕುಗಳನ್ನ ಇವನು ಗೌರವಿಸ್ಬೇಕು ರಕ್ಷಿಸಬೇಕು ಮಾನ್ಯತೆ ನೀಡಬೇಕು ಯಾಕೆ ಭೂಮಿಯ ಕುಟುಂಬದಲ್ಲಿ ಒಂದು ಸದಸ್ಯರಾಗಿರೋದ್ರಿಂದ ಈ ರೀತಿ ನಮ್ಮ ಒಂದು ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದನ್ನ ಅರ್ಥ ಯೂನಿವರ್ಸಿಟಿ ಟೀಚ್ ಮಾಡ್ತದೆ ಅರ್ತ್ ಡೆಮಾಕ್ರಸಿ ಈಸ್ ಎ ಶಿಫ್ಟ್ ಫ್ರಮ್ ಆಂಥ್ರಪೋಸೆಂಟ್ರಿಸಂ ಟು ಈಕೋಸೆಂಟ್ರಿಸಂ ಇಲ್ಲಿ ನೋಡಿ ಅರ್ತ್ ಡೆಮಾಕ್ರಸಿ ಅನ್ನೋದ್ರ ಪಾಲಿಸಿ ಅಥವಾ ಪ್ರಿನ್ಸಿಪಲ್ ತತ್ವ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಎ ಶಿಫ್ಟ್ ಫ್ರಮ್ ಆಂಥ್ರಪೋಸೆಂಟ್ರಿಸಮ್ ಟು ಇಕೋಸೆಂಟ್ರಿಸಂ ಮಾನವ ಕೇಂದ್ರಿತವಾದದಿಂದ ಪರಿಸರ ಕೇಂದ್ರಿತವಾದದ ಕಡೆಗೆ ನಾವು ಬದಲಾವಣೆ ಮಾಡ್ಕೊಳ್ಳದೆ ಈ ಅರ್ತ್ ಯೂನಿವರ್ಸಿಟಿಯ ಪ್ರಿನ್ಸಿಪಲ್ ಅಂಡ್

ಟು ಫ್ರೀಡಮ್ ಫ್ರಮ್ ಹಂಗರ್ ಅಂಡ್ ಥರ್ಸ್ಟ್ ಅಂದರೆ ಹಸಿವು ಬಾಯಾರಿಕೆಗಳಿಂದ ಅವನು ಸ್ವತಂತ್ರನಾಗಿರಬೇಕು ಮುಕ್ತನಾಗಿರ್ಬೇಕು ಮನುಷ್ಯ ಅಂತಕ್ಕಂಥದ್ದನ್ನು ಹೇಳೋದೇ ಈ ಅರ್ಥ್ ಡೆಮಾಕ್ರಸಿಯ ಪ್ರಿನ್ಸಿಪಲ್ ಅಂದರೆ ಆಹಾರ ನೀರು ಸಿಕ್ಕದಲ್ಲೇ ಎಷ್ಟೋ ಜೀವಿಗಳು ಮಾನವರು ಸಹಿತ ಇವತ್ತು ನಾಶ ಆಗಿದ್ದಾರೆ ಅದಕ್ಕೆ ಕಾರಣ ನಾವೇ ಅನ್ನೋದು ಇದರ ಮೂಲ ಅಭಿಪ್ರಾಯ ಬಿಕಾಸ್ ದ ಅರ್ಥ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಅಟ್ ದವ ನವಧಾನ್ಯ ಎ ಬಯೋಡೈವರ್ಸಿಟಿ ಫಾರ್ಮ್ ಪಾರ್ಟಿಸಿಪೆಂಟ್ಸ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್ ಲಿವಿಂಗ್ ಸಾಯಿಲ್ ಅಂಡ್ ದ ವೆಬ್ ಆಫ್ ಲೈಫ್ ಹಾಗಾಗಿ ಇಲ್ಲಿ ವರ್ತ್ ಯೂನಿವರ್ಸಿಟಿ ಅನ್ನೋದನ್ನ ಈ ನವಧಾನ್ಯ ಅವರು ಪ್ರಾರಂಭ ಮಾಡಿದ ನವಧಾನ್ಯ ಫಾರಂ ನಲ್ಲಿ ಇದು ಇದೆ ಲೊಕೇಟ್ ಆಗಿದೆ ಏನು ಜೀವಿ ವೈವಿಧ್ಯತೆ ಇಲ್ಲಿ ನಾವು ಕಾಣಬಹುದು ಅದು ನವಧಾನ್ಯ ಅನ್ನೋದು ಎ ಬಯೋಡೈವರ್ಸಿಟಿ ಫಾರಂ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್ ಜೀವಂತ ಬೀಜಗಳನ್ನ ಜೊತೆ ಇವರು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಕ್ಕಂಥವ್ರು ಕೆಲಸ ಮಾಡ್ತಾರೆ ಲಿವಿಂಗ್ ಸಾಯಿಲ್ ಜೀವಂತ ಮಣ್ಣಿನ ಜೊತೆ ಕೆಲಸ ಮಾಡ್ತಾರೆ ಅಂಡ್ ದ ವೆಬ್ ಆಫ್ ಲೈಫ್ ಜೀವ ಜಾಲದ ಜೊತೆ ಇವರು ಕೆಲಸ ಮಾಡ್ತಾರೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಪಾರ್ಟಿಸಿಪೆಂಟ್ ಇನ್ಕ್ಲೂಡ್ ಫಾರ್ಮರ್ಸ್ ಸ್ಕೂಲ್ ಚಿಲ್ಡ್ರನ್ ಅಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಇಲ್ಲಿ ನವಧಾನ್ಯ ಫಾರಂ ಗೆ ಬರ್ತಕ್ಕಂಥ ಪಾರ್ಟಿಸಿಪೆಂಟ್ಸ್ ಇವರು ಸ್ಕೂಲ್ ಚಿಲ್ಡ್ರನ್ ಇರಬಹುದು ಫಾರ್ಮರ್ಸ್ ಇರಬಹುದು ಅಥವಾ ಪ್ರಪಂಚದ ವಿವಿಧ ಭಾಗಗಳಿಂದ ಬಂದಂತ ಜನಗಳು ಟೂ ಆಫ್ ಅವರ್ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಆರ್ ಇದ್ರ ನಮ್ಮ ಈ ನವಧಾನ್ಯ ಯೂನಿವರ್ಸಿಟಿನಲ್ಲಿ ಅರ್ಥ ಯೂನಿವರ್ಸಿಟಿನಲ್ಲಿ ನಲ್ಲಿ ನಾವು ಟೀಚ್ ಮಾಡ್ತಕ್ಕಂಥ ಕೋರ್ಸ್ ಗಳು ಯಾವ್ದು ಅಂತ ಹೇಳ್ತಾರೆ ಅಂದ್ರೆ ಇವರು ಅವರು ದ ಎ ಟು ಜೆಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಎಕಾಲಜಿ ಅಂಡ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್ ಇಲ್ಲಿ ಎರಡು ಸಬ್ಜೆಕ್ಟ್ ಗಳನ್ನ ಎರಡು ಕರಿಕ್ಯುಲಮ್ ಅಥವಾ ಕೋರ್ಸ್ ಗಳನ್ನ ಇಲ್ಲಿ ಆಫರ್ ಮಾಡಿದ್ದಾರೆ ಒಂದು ಎ ಟು ಜೆಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಏಕಾಲಜಿ ಅಂದ್ರೆ ಸಾವಯವ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಎ ಟು ಝೆಡ್ ಮತ್ತು ಆಗ್ರೋ ಎಕಾಲಜಿ ಅಂತಂದ್ರೆ ಏನು ಕೃಷಿಯ ಒಂದು ಸಂ ಸಂರಕ್ಷಣೆ ಮಾಡ್ತಾ ಕೃಷಿ ಪರಿಸರದ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥದ್ದು ಇನ್ನೊಂದು ಗಾಂಧಿ ಅಂಡ್ ಗ್ಲೋಬಲೈಸೇಷನ್ ಗಾಂಧಿ ಮತ್ತು ಜಾಗತೀಕರಣ ಈ ಎರಡು ಕೋರ್ಸ್ಗಳು ನಮ್ಮ ನವಧಾನ್ಯ ಫಾರಂನಲ್ಲಿ ಲಭ್ಯ ಇದ್ದಾವೆ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಇದನ್ನೆಲ್ಲ ಕರೀತಾರೆ ಅಂತ ವಂದನಾ ಶಿವ ಅವರು ಹೇಳ್ತಾರೆ ಹ್ಞೂ ಓಕೆ ಈಗ ಇನ್ನು ಉಳಿದಂಥದ್ದನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ತಿಳ್ಕೊಳ್ಳೋಣ ಥ್ಯಾಂಕ್ ಯು